ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲಾ ರೈತ ಬಾಂಧವರಿಗೆ ಮತ್ತು ಕಾಟಗಿ ತಾಲೂಕಿನ ಎಲ್ಲಾ ನಾಗರಿಕರಿಗೆ ನಮ್ಮೆಲ್ಲರಿಗೂ ನಾನು ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಹೋರಾಟಕ್ಕೆ ನಮ್ಮ ಕಾಟಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ನೈತಿಕವಾಗಿ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಈ ರೈತ ಪರ ಸಂಘಟನೆಗಳಿಗೆ ನಮ್ಮ ಎಲ್ಲ ನೈತಿಕ ಬೆಂಬಲವನ್ನು ನಮ್ಮ ಪಕ್ಷದ ವತಿಯಿಂದ ಈ ಮೂಲಕ ಕೊಡ್ತೀವಿ ಅಂತೇಳಿ ನಾನು ತಿಳಿಸಬೇಕು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಬಂದಾದ್ಮೇಲೆ ಯಾವಾಗಲೂ ರೈತ ವಿರೋಧಿ ನೀತಿಗಳನ್ನೇ ಅನುಸರಿಸ್ಕೊಂಡು ಬಂದಿದೆ. ಈ ಕೃಷಿ ಮಸೀದಿಗಳು ಏನಿದೆ, ಖಾಸಗೀಕರಣವಾಗಿ ಕೃಷಿ ಮಸೀದಿಗಳು ಏನಿದೆ, ಅವು ಯಾವತ್ತಿಗೆ ರೈತರಿಗೆ ಮರಣ ಶಾಸನ ಆಗೋದ್ರಲ್ಲಿ ಸಂದೇಹವೂ ಇಲ್ಲ. ನಿಮಗೆ ಗೊತ್ತಿರಬಹುದು ಪ್ರತಿಯೊಂದು ಯಾವಾಗ ಕೃಷಿ ಕಾಯ್ದೆಗಳು ಖಾಸಗೀಕರಣ ಆದವು, ನಮ್ಮ ಲೋಕಲ್ ಎ ಪಿ ಎಂ ಸಿಗಳು ಎಲ್ಲವೂ ಕೆಲಸಕ್ಕೆ ಬರಲಾರದ ರೀತಿಯಲ್ಲಿ ಆಗಿದೆ. ಮತ್ತು ಲೋಕಲ್ ಎ ಪಿ ಎಂ ಸಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ರೈತರ ಮಕ್ಕಳು ಅವರೆಲ್ಲ ಕೆಲಸ ಕೇವಲ ಕಾಟಗಿ ಎ ಪಿ ಎಂ ಸಿ ಒಂದರಲ್ಲೇ 40-50 ಜನ ಕೆಲಸ ಕಳ್ಕೊಂಡಿದ್ದಾರೆ. ಇನ್ನೂ ತನ ನಮ್ಮ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಒಂದು ಈ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಇವತ್ತು ಕಾಟಗಿ ಈ ಒಂದು ತಾಲೂಕಿನಲ್ಲಿ ಯಾಕೆ ಹಮ್ಮಿಕೊಂಡ್ರಿ ಅಂತಂದರೆ, ಈಗೆಲ್ಲ ಹಿಂಸೆಗಳನ್ನು ಕೊಟ್ಟಿರುವುದಕ್ಕೆ ಬೆಲೆ ಏರಿಕೆ ಆಗಿರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಪೆಟ್ರೋಲು ಮತ್ತು ಡೀಸೆಲು, ಮತ್ತು ಈ ಒಂದು ರೈತರ ಭೂ ಕಾಯ್ದೆ ಆಗಿರ್ಬೋದು, ವಿದ್ಯುತ್ ಖಾಸಗೀಕರಣ ಆಗಿರ್ಬೋದು, ಇವೆಲ್ಲ ಇವತ್ತು ಬೇಸತ್ತು ನಮ್ಮ ತಾಲೂಕಿನ ಜನರು ಎಲ್ಲರೂ ಬೇಸತ್ತು ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಯಾಕೆಂದರೆ ಭಾರತದ ಸಂವಿಧಾನದ ಪ್ರಕಾರ ಇವರು ಅಧಿಕಾರ 26 ಡಿಸೆಂಬರ್ 2023 ಐತೆ. ಆದರೆ ನಮ್ಮೆಲ್ಲರ ಜನರ ವಿಶ್ವಾಸವನ್ನು ಕಳೆದುಕೊಂಡು ಇವತ್ತು ಈ ಕಾಟಗಿ ನಗರದಿಂದ ಇವ್ರನ್ನ ಉಡಿ ತುಂಬೋದ್ರ ಜೊತೆಗೆ ಅವ್ರನ್ನ ಇವತ್ತಿಗೆ ಇವತ್ತು ತ್ಯಾಗ ಮಾಡ್ತಾ ಇದ್ದೀವಿ. ಇದನ್ನು ಈ ತಾಲೂಕಲ್ಲಿದ್ದ ಹೊರತುಪಡಿಸಿ 2023 26 ಡಿಸೆಂಬರ್ ಅವ್ರದ್ದು ಸಂವಿಧಾನ ಪ್ರಕಾರ ಅವ್ರದ್ದು ಚುನಾಯಿತ ಪ್ರತಿನಿಧಿಗಳು ಹಕ್ಕನ್ನು ಅವತ್ತು ಕಳ್ಕೊಂತಾರ. ಆದರೆ ಇವತ್ತು ಕಾಟಗಿ ಜನರು ಈ ತಾಲೂಕಿನ ಜನರು ಬೇಸತ್ತು ಇವತ್ತು ಈ ಒಂದು ಉಡಿ ತುಂಬುವ ಕಾರ್ಯಕ್ರಮದಿಂದ ಇವತ್ತು ಬೇಸತ್ತು ಅವ್ರನ್ನ ಇಲ್ಲಿದ್ದ ತಿರಸ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ.